ಕೇಳ್ತಿದ್ದೀರ ಸುವರ್ಣ ಶ್ರುತಿ ಸೇರಿದ ಸವಿ ಸ್ನೇಹದ ಕಾರಂಜಿ ಕಾರಂಜಿ. ಏನು ಈಗ ಶ್ಲೋಕದ ಪುಸ್ತಕ ಕೇಳ್ತಾರೆ, ಕೇಳಿ ಅದನ್ನ ನೋಡ್ತಾರೆ, ಆಮೇಲೆ ಏನಾಗುತ್ತೆ ಅನ್ನೋದು ನೆನೆಸ್ಕೊಂಡ್ರೆ ನನ್ಗೆ ಈಗಲೇ ಎಕ್ಸೈಟ್ ಆಗ್ತಿದೆ. ಅನನ್ಯ, ನೀ ಶ್ಲೋಕದ ಪುಸ್ತಕ ಯಾತಿಗೆ ಬಳಸ್ತೀಯ? ನೀವೇ ಹನುಮಾನ್ ಚಾಲೀಸ ಮಹತ್ವದ ಬಗ್ಗೆ ನನಗೆ ಹೇಳ್ಕೊಟ್ಟಿದ್ದು ನೀವೇ ಯಾಕೆ ಕೇಳ್ತಿದ್ದೀರಾ ಅಮ್ಮ? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ಶ್ಲೋಕದ ಪುಸ್ತಕ ಕೊಡು. ಯಾಕಮ್ಮ? ಪ್ರಶ್ನೆಗಳನ್ನ ನಾನು ಕೇಳ್ತೀನಿ, ಉತ್ತರ ಮಾತ್ರ ನೀನು ಕೊಡು. ಶ್ಲೋಕದ ಪುಸ್ತಕ ಕೊಡು. ಸರಿ ಅಮ್ಮ. ಅವ್ರು ಏನ್ ಮಾತಾಡ್ತಿದಾರಂತ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ. ಅದು ಅಲ್ಲದೆ ಅವಳಿಗೆ ಹೊಡೆಯೋದನ್ನ ನಾನು ಹತ್ರದಿಂದ ನೋಡ್ಬೇಕು. ನಾನು ಹೋಗ್ತೀನಿ. ಸರಿ ಹೋಗು, ನಾನು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತೀನಿ. ಏನೇ ಇಷ್ಟು ದಿವಸ ಎಲ್ಲರಿಗೂ ಮೋಸ ಮಾಡ್ತಾ ಇದ್ಯಾ? ಒಳ್ಳೆಯವಳ್ತರ ನಾಟಕ ಆಡಿ ಇಂಥ ಕೆಲಸ ಮಾಡಿದೀಯ. ಕಾಪಿ ಮಾಡಿ ಆಶ್ರಮದ ಮರ್ಯಾದೆಗೆ ಮಸಿ ಬಳಿದ್ಬಿಟ್ಟಿಯಲ್ಲೇ. ಆ ದಾಮಿನಿ ನೋಡಿ ಕಲ್ತ್ಕೊ, ಏನೋ ಸ್ವಲ್ಪ ತುಂಟುತನ ಇದೆ. ಬಡಬಡ ಅಂತ ಮನಸ್ಸಲ್ಲಿ ಇರೋದೆಲ್ಲ ಮಾತಾಡ್ತಾಳೆ, ಆದರೆ ಅವಳ ಮನಸ್ಸಲ್ಲಿ ನಿನ್ನ ಥರ ಕೆಟ್ಟ ಯೋಚನೆ ಇಲ್ಲ. ಅನನ್ಯ, ನಿನ್ನ ಬ್ಯಾಗ್ ಕೊಡಿಲ್ಲಿ. ಇನ್ಯಾವುದು ಶ್ಲೋಕದ ಪುಸ್ತಕ ಇಲ್ವಾ? ಇಲ್ಲ. ಸರಿ ತಗೋ ಬ್ಯಾಗ್. ಅನನ್ಯ, ಈ ಶ್ಲೋಕದ ಪುಸ್ತಕ ನನ್ನ ಹತ್ರನೇ ಇರಲಿ, ಇನ್ನಿ ಹೋಗಮ್ಮ. ಸರಿಮ್ಮ. ನೀವು ಮಾಡಿದ್ ಸರಿನಾ? ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ಚು ಬುದ್ಧಿ ಸರಿನಾ ಅಂತ ಕೇಳ್ತಾ ಇದೀನಿ. ಅವ್ಳು ತಪ್ಪು ಮಾಡಿದಾಳೆ ಅಂತ ಹೇಳಿದಾಗ ನನಗ್ ಹೊಡೆದ್ರಿ, ಈಗ ಅವ್ಳು ತಪ್ಪು ಮಾಡಿದಾಳೆ ಅಂತ ಗೊತ್ತಾಗಿದೆ, ಆದ್ರೂ ಸುಮ್ಮನಿದ್ದೀರಿ. ನನ್ಗೆ ಒಂದ್ ನ್ಯಾಯ, ಅವಳಿಗೆ ಒಂದ್ ನ್ಯಾಯ. ಅವಳಕ್ ಕರ್ಸಿ ಕರ್ಸಿ ನನ್ ಮುಂದೆನೆ ಹೊಡಿರಿ. ಹೊಡಿದೆ ಹೋದ್ರೆ ಕಾಪಿ ಮಾಡಕ್ ಹೇಳಿದ್ದು ನೀವೇ ಅಂತ ರತ್ನಮ್ಮಗೆ ಹೇಳ್ಬೇಕಾಗತ್ತೆ. ಕರ್ಸಿ ಹೊಡಿರಿ. ಬಾಯಿ ನೋಡು, ಈ ಶ್ಲೋಕದ ಪುಸ್ತಕನ ನೋಡು. ಇದ್ರಲ್ಲೇ ತಾನೆ ಅವಳು ಕಾಪಿ ಚೀಟಿ ಅಂಟಿಸ್ಕೊಂಡು ಹೋಗಿದ್ದು ಅಂತ ನೀ ಹೇಳಿದ್ದು? ಹೌದು, ಇದ್ರಲ್ಲೇ ನೋಡೆ ನೋಡು, ಎಲ್ಲ ಅಂಟಿಸಿದಾಳೆ ಅಂತ ನೋಡು. ಹಾ
पुस्तक बेरे इन कपाड़क बारस ब्यागिन तेकोट्टिद्दन्न नाने नोडिदीनि हेगे बेरे आगुत्ते लोक पुस्तक काट अति आगोयतु अनन्य एल्लरिगू श्लोक पुस्तक काले बरसबिट्टिदाळे लोक पुस्तक गति कांटलेबेकु ಪ್ರತಿಯೊಂದರಲ್ಲೂ ನಿನಗೆ ಒಳ್ಳೆದಾಗಲಿ ಅಂತ ಅವಳು ಬಯಸ್ತಾಳೆ ನೀನು ಪ್ರತಿಯೊಂದರಲ್ಲೂ ಅವಳು ಹಾಳಾಗಲಿ ಅಂತ ಬಯಸ್ತೀಯ ಇಂತ ಹಾಳ ಮನಸಿರ ತನಕ ನೀನು ಉದ್ಧಾರ ಆಗಲ್ಲ ಹೋಗೆ ನನ್ನ ಕಣ್ಣ ಮುಂದೆ ನಿಲ್ಬೇಡ ಹೋಗಿ ನಿನ್ನ ಕೆಲಸ ನೋಡ್ಕೋ श्लोक पुस्तक इले तक भजने मैडम करीतारूस्मान कूतलो पुस्तक एक्सचेंज आगे एल्लर कैलू इे पुस्तक उस्मान कैलू अदे बुक नोड़ सिट बन हरदाकदे नोड़ हिंग आगे ನನ್ನ ಬ್ಯಾಂಕ್ ಹೋಗ ಬರೋ ಅಷ್ಟರಲ್ಲಿ 40 ಮಿಸ್ ಕಾಲ್ ಇವನ್ ಮಾತು ಕೇಳಿ ನನಗೂ ತಪ್ಪು ಮಾಡಬೇಕು ಅನ್ಸ್ತಾ ಇದೆಯಲ್ಲ ದೇವರೇ ಇಂತವರ ಮನೆಯಲ್ಲಿ ತಪ್ಪು ಮಾಡೋದಕ್ಕಿಂತ ಸಾಯೋದೇ ವಾಸಿ
ನಾನ್ ತಪ್ಪು ಮಾಡದಿದ್ರೆ ಆ ರಾಕ್ಷಸ ನನ್ನ ಮಗನ ಸೈಸ್ ಬಿಡ್ತಾನಲ್ಲ ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರೆ ತಾನೆ ಅವನು ನನಗೆ ತಪ್ಪು ಮಾಡು ಅಂತ ಹೇಳೋದು ಬೇಡ ನನಗೆ ಮನೆ ಕೆಲಸನೇ ಬೇಡ ಅಮ್ಮ ನಾನು ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಮ್ಮ ಅಲ್ಲ ಕಣೆ ಈಗ ತಾನೆ ಹೊರಗಿಂದ ಬಂದಿದ್ದೀವಿ ತಿರುಗಿ ಹೊರಗೆ ಹೋಗ್ತೀಯಾ ಮನೆ ತನಕ ಹೋಗಿ ಮಗನ ನೋಡ್ಕೊಂಡು ಬರ್ತೀನಮ್ಮ ಸರಿ ಸರಿ ಹೋಗ ಬೇಗ ಬಾ ಅರ್ಧ ಗಂಟೆಲೇ ಬಂದ್ಬಿಡ್ತೀನಮ್ಮ ಸರಿ ಹೋಗು ಅಂತ ಹೇಳಿದ್ನಲ್ಲ ಹೋಗು ಒಂದು ನಿಮಿಷ ರಾತ್ರಿನೇ ಕೊಟ್ಲು ಪವಿತ್ರ ಇದು ನಿಮಗೆ ಕೊಟ್ಬಿಡು ಮಗುಗೆ ಅಂತ ಹೇಗೂ ಮರೆಗೆ ಹೋಗ್ತಿದೀಯಲ್ಲ ತಗೊಂಡು ಹೋಗು ಆ ಮಕ್ಕಳು ನೋಡಕ್ಕೆ ಹೋದಾಗ ಬರಿ ಕೈಲಿ ಹೋಗಬಾರದು ಆ ಮಗುಗೆ ಏನಾದರೂ ತಿಂಡಿ ತಗೊಂಡು ಹೋಗು ಸರಿ ನಮ್ಮ ಇಂತ ಮನೆಗೆ ದ್ರೋಹ ಬಗ್ಯೋದ ಇಲ್ಲ ಈ ವಿಚಾರದಲ್ಲಿ ನಾನು ತಗೊಂಡ ನಿರ್ಧಾರನೇ ಸರಿ ಪಾತ್ರೆ ಎಲ್ಲ ರಾಶಿ ಹಾಗೆ ಬಿದ್ದಿದೆಯಲ್ಲ ಪ್ರಿಯಾ ಅಮ್ಮ ಇವತ್ತು ಪಾತ್ರೆ ತೊಳಿಯೋದು ಯಾರು ಸರ್ದಿ ಇವತ್ತು ದಾಮಿನಿದಮ್ಮ ಸರಿ ಹೋಯ್ತು ಅದಕ್ಕೆ ಹಾಗೆ ಬಿದ್ದಿರೋದು ಎಲ್ಲ ಪಾತ್ರೆಗಳಿವೆ ಎಲ್ಲ ಹೋದ್ಲ ಅವಳು ಆಗ್ಲೇ ಅಲ್ಲಿ ಕೆಳಗಡೆ ಕೂತ್ಕೊಂಡಿದ್ಲು ಇವಾಗ ಎಲ್ಲಿದ್ದಾಳೋ ಗೊತ್ತಿಲ್ಲ ಅಮ್ಮ ನೋಡ್ತೀನಿ ತಡಿ ಇವತ್ತು ನನಗೆ ಎರಡು ಸಮ ಹೊಡೆದ್ರಲ್ಲ ಅದು ಹೇಗೆ ನನ್ನ ಕೈ ಪಾತ್ರೆ ತೊಳಿಸ್ತೀರ ಅಂತ ನಾನು ನೋಡ್ತೀನಿ ಇಲ್ಲ ಇದ್ದಾಳೋ ಅವಳು ಹುಡುಕ್ಬೇಕು ಅವಳನ್ನ ಔಸ್ಕೊಂಬಿಟ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದಾಳೆ ದಾಮಿನಿ ಏನ್ರೆ ಈಗ ಇಲ್ಲೇ ಇದ್ಲಮ್ಮ ಒಳಗಡೆ ಹೋದ್ಲು ಅನ್ಸುತ್ತೆ ಓಹೋ ಇವಳು ಔಸ್ಕೊಂಬಿಟ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದಾಳ ಮಾಡ್ತೀನಿ ತಡಿ ಇಲ್ಲ ಔಸ್ಕೊಂಬಿಟ್ರೆ ನಿನ್ನ ಹುಡುಕದೆ ಬಿಡ್ತೀನಿ ಅನ್ಕೊಂಡಿದ್ಯಾ ಊಟ ಮಾಡುವಾಗ ನಿನ್ನ ತಟ್ಟೆಲಿರೋದು ಸಾಲದು ಅಂತ ಪಕ್ಕ ತಟ್ಟೆಲಿರೋದು ತಗೊಂಡು ಗಬಗಬ ತಿಂತೀಯಲ್ಲ ಊಟ ಮಾಡುವಾಗಿರೋ ಉತ್ಸಾಹ ಕೆಲಸ ಮಾಡುವಾಗಲೂ ಇರಬೇಕು ತಿಳ್ಕೋ ಯಾಕಮ್ಮ ಸುಮ್ ಸುಮ್ಮನೆ ಬೈತೀರಾ ಏ ಅತ್ತಿಯಾಗ ಆಡಬೇಡ ಅದರಿಂದ ಒಳ್ಳೇದಾಗಲ್ಲ ಸರ್ದಿ ಪ್ರಕಾರ ಇವತ್ತು ಪಾತ್ರೆ ತೊಳಿಬೇಕಾಗಿರೋದು ನೀ ತಾನೆ ನಾನೇ ನನಗೆ ಗೊತ್ತು ಇನ್ನೂ ಬೇಕಾದಷ್ಟು ಟೈಮ್ ಇದೆ ಅಲ್ಲ ಊಟ ಮಾತ್ರ ಕರೆಕ್ಟ್ ಟೈಮಿಗೆ ಬೇಕು ಕೆಲಸ ಮಾಡಕ್ಕೆ ಟೈಮ್ ಇಲ್ವಾ ಮೂರು ಜನದ್ದು ಒಬ್ಬಳೆ ತಿಂತೀಯಾ ಕನಿಷ್ಠ ಪಕ್ಷ ಒಬ್ಬರು ಕೆಲಸನಾದರೂ ಮಾಡು ಅನನ್ಯಂಗಾಗಿದ್ರೆ ಇದನ್ನೆಲ್ಲ ಹೇಳೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅವಳು ಕೆಲಸನ ಅವಳು ಅಚ್ಚುಕಟ್ಟಾಗಿ ಮಾಡಿರೋಳು ನಿನ್ನ ಜನ್ಮಕ್ಕಿದೆಲ್ಲ ಎಲ್ಲ ಅರ್ಥ ಆಗುತ್ತೆ ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದು ಮುಗಿಸಿರ್ಬೇಕು ಇಲ್ಲ ಅಂದರೆ ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತೀನಿ ಇಲ್ಲೂ ಅನನ್ಯ ಎಕ್ಸಾಂಪಲ್ ಕೊಟ್ಟೆ ಬೈತಾರಲ್ಲ ಅನನ್ಯ ಮಾತಿಟ್ಟಿದ್ರೆ ಅನನ್ಯ ಅನನ್ಯ ಅಂತೀರಲ್ಲ ಈ ದಾಮಿನಿ ಏನು ಅಂತ ನಿಮಗೆ ತೋರಿಸ್ತೀನಿ ಸುವರ್ಣ ಋತಿ ಸೇರಿದ ಸವಿ ಸ್ನೇಹದ ಕಾರಂಜಿ ಕಾರಂಜಿ ಏನಾಯ್ತು ದಾಮಿನಿ ಏನೂ ಗೊತ್ತಿಲ್ಲ ಕಣೆ ಮೈ ಕೈಯೆಲ್ಲ ನೋವ್ತಾ ಇದೆ ಜ್ವರ ಬಂದಂಗಿದೆ ತಲೆನೋವು ಶೀತ ಎಲ್ಲ ಒಟ್ಟೊಟ್ಟಿಗೆ ಬಂದಂಗಿದೆ ಮಾತ್ರೆ ತಗೊಂಡಿದ್ದೀನಿ
ಅರ್ಧ ಗಂಟೆ ಮಲ್ಕೋಬೇಕು. ಅರ್ಧ ಗಂಟೆ ಆದ್ಮೇಲೆ ಹೇಳ್ಸೆ. ಹುಷಾರಿಲ್ಲ ಅಂದ್ಮೇಲೆ ಮಲ್ಕೊಳ್ಳೋ ತಾನೆ? ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಯಾಕೆ ಹೇಳ್ತೀಯ? ಪೂರ್ತಿ ಹುಷಾರಾಗೋವರೆಗೂ ಮಲ್ಕೋ, ಸರಿನಾ? ಹಾಗಾಗಲ್ಲ ಕಣೆ, ಇವತ್ತು ನಾನೇ ತಾನೇ ಪಾತ್ರೆ ತೊಳಿಬೇಕು. ಶೋದಮ್ಮಂಗೆ ನನ್ನ ಮೇಲೆ ಬೇರೆ ಸಿಟ್ಟು, ಅರ್ಧ ಗಂಟೆ ಆದ್ಮೇಲೆ ನಾನೇ ಪಾತ್ರೆ ತೊಳಿತೀನಿ. ಶೋದಮ್ಮ ಏನಾದರೂ ಕೇಳಿದ್ರೆ ಹಾಗೆ ಹೇಳ್ಬಿಡು. ಅರ್ಧ ಗಂಟೆ ಆದ್ಮೇಲೆ ಶೋದ್ ಮರಿಬೇಡ ಕಣೆ. ಪರವಾಗಿಲ್ಲ ಕಣೆ, ಇಷ್ಟೆಲ್ಲ ತೊಂದರೆ ಯಾಕೆ? ನೀನು ಆರಾಮಾಗಿ ಮಲ್ಕೋ, ನಾನು ಹೋಗಿ ಪಾತ್ರೆ ತೊಳೆದಿಡ್ತೀನಿ, ಸರಿನಾ? ಅಯ್ಯೋ ಬೇಡ ಕಣೆ, ಮೊದಲೇ ಯಶೋದಮ್ಮಗೆ ನಾನು ಅಂದರೆ ಆಗಲ್ಲ. ನನಗೆ ಬಯ್ಯೋದಂದ್ರೆ ಅವ್ರಿಗೇನೋ ಒಂಥರ ಖುಷಿ, ಇವತ್ತು ಏನು ವಿಷಯ ಸಿಕ್ಕಿಲ್ಲ ಅಂತ ಕೂತಿರ್ತಾರೆ. ಅಂಥದ್ರಲ್ಲಿ ನನ್ನ ಬದಲು ನೀನು ಹೋಗಿ ಪಾತ್ರೆ ತೊಳೆದ್ರೆ ನನಗೆ ಇಲ್ಲಿಂದ ದರ ದರ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಮೊದಲೇ ನನಗೆ ಹುಷಾರಿಲ್ಲ, ಒಂದು ಹೋಗಿ ಎರಡಾಗುತ್ತಷ್ಟೆ. ಪರವಾಗಿಲ್ಲ ಬಿಡೆ, ಆರಾಮಾಗಿ ರೆಸ್ಟ್ ಮಾಡು, ನಾನು ಹೋಗಿ ತೊಳೆದಿರ್ತೀನಿ. ಅಯ್ಯೋಯ್ಯೋ ಬೇಡ ಕಣೆ, ನಾನೇ ಹೋಗಿ ತೊಳಿತೀನಿ. ಅರ್ಧ ಗಂಟೆ ಆದ್ಮೇಲೆ ಎಷ್ಟು ಪ್ಲೀಸ್. ಅರ್ಧ ಗಂಟೆಯಲ್ಲಿ ಪಾತ್ರೆ ತೊಳೆದಿಟ್ಟಿರ್ತಾಳೆ. ಯಶೋದಮ್ಮ ಬಂದು ಏನಾದರೂ ಕೇಳಿದ್ರೆ ನಾನೇನು ಹೇಳಿಲ್ಲ, ಅವಳೆ ತೊಳೆದ್ಲು ಅಂತೀನಿ. ಪಾತ್ರೆ ತೊಳಿತಾ ಇದ್ದಾಳೆ, ಬುದ್ಧಿ ಬಂದಿರೋ ಹಾಗಿದೆ. ಹ್ಞೂ ಹ್ಞೂ, ತೊಳಿಲಿ ತೊಳಿಲಿ. ಏ ಅನನ್ಯ, ನೀನು ಯಾಕೆ ಪಾತ್ರೆ ತೊಳಿತಾ ಇದೆಯಾ? ಇವತ್ತು ಪಾತ್ರೆ ತೊಳಿಬೇಕಾದ ಸರ್ದಿ ದಾಮಿನಿದು. ಈಗ ತಾನೆ ಅವಳನ್ನ ಬೈದು ಇಲ್ಲಿಗೆ ಓಡಿಸಿದ್ದೀನಿ. ಹೇಳು ಹೇಳು ಹೇಳು, ದಾಮಿನಿನ ಕಳಿಸು. ಹಾಗಲ್ಲ ಅಮ್ಮ, ಅವಳು ಚೂರು ಹುಷಾರಿಲ್ಲ, ಮೈಕೈ ನೋವಂತೆ. ಅಷ್ಟೇ ಅಲ್ಲಮ್ಮ, ಶೀತ ಜ್ವರ ತಲೆನೋವು ಅಂತ ಹೇಳಿದ್ಲು ತಾನೆ. ಹೌದು ಅಮ್ಮ, ಹಾಗೆ ಹೇಳಿದ್ಲು. ಗೊತ್ತೇ, ನನಗೆ ಗೊತ್ತು ಅವಳು ಹಾಗೆ ಹೇಳಿರ್ತಾಳೆ ಅಂತ. ನಿಮ್ಮಿಬ್ರು ನಾನು ಇವಾಗಿಂದ ನೋಡ್ತಾ ಇಲ್ವಲ್ಲ. ಹ್ಞೂ ನೋಡು, ನೀನು ಹೋಗಿ ಅವಳನ್ನು ಕರ್ಕೊಂಬರ್ತೀಯೋ ಅಥವಾ ನಾನೇ ಹೋಗಿ ಅವಳನ್ನ ಹೇಳ್ಕೊಂಬರ್ಲೋ? ಅಯ್ಯೋ ಬೇಡ ಬಿಡಿಮ್ಮ, ಅವಳಿಗೆ ಹುಷಾರಿಲ್ಲ ಅಂದಮೇಲೆ ನಾವ್ಯಾಕೆ ಹೋಗಿ ಡಿಸ್ಟರ್ಬ್ ಮಾಡಬೇಕು? ಇವತ್ತು ಒಂದಿನ ತಾನೇ ನಾನೇ ತೊಳೆದಿರ್ತೀನಿ. ಏ ಅನನ್ಯ, ನಿನಗೆ ನೆಟ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ಯಾವಾಗಲೂ ಹೇಳಿದ್ದನ್ನೇ ಹೇಳಿಸ್ಕೋತೀಯ? ಅವಳಿಗೇನು ಕೈ ಇಲ್ವಾ, ಕಾಲಿಲ್ವಾ, ಎಲ್ಲ ನೆಟ್ಟಿಗಿದೆ ತಾನೆ? ಅಂದಮೇಲೆ ಅವಳ ಕೆಲಸನ ನೀನು ಯಾಕೆ ಮಾಡಬೇಕು? ಹೇಳು ಹೇಳು ಅಲ್ಲಿಂದ. ಅಮ್ಮ, ನನಗೆ ಈ ಕೆಲಸ ಮಾಡೋಕ್ಕೇನೂ ಬೇಜಾರಿಲ್ಲ, ಆಶ್ರಮದ ಕೆಲಸ ತಾನೆ. ನಿನಗೆ ಬೇಸರ ಇಲ್ಲದೇ ಇರ್ಬೋದಮ್ಮ, ಆದರೆ ನನಗಿದೆಯ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಶ್ರುತಿ ಸೇರಿದ ಸವಿ ಸ್ನೇಹದ ಕಾರಂಜಿ ಕಾರಂಜಿ. ಹೇಳು ಹೇಳು ಅಲ್ಲಿಂದ. ಅಮ್ಮ, ನಂಗೆ ಈ ಕೆಲಸ ಮಾಡೋಕ್ಕೇನೂ ಬೇಜಾರಿಲ್ಲ, ಆಶ್ರಮದ ಕೆಲಸ ತಾನೆ. ನಿನಗೆ ಬೇಸರ ಇಲ್ಲದೆ ಇರ್ಬೋದಮ್ಮ, ಆದರೆ ನನಗಿದೆಯಲ್ಲ. ಎಲ್ಲ ನಿನ್ನ ಥರ ಆಗ್ಬಿಟ್ರೆ ಮೈಗಳರೆಲ್ಲ ಮೈಗಳರಾಗಿರ್ತಾರೆ, ಕೆಲಸ ಮಾಡೋರು ಮಾಡ್ತಾನೆ ಇರ್ತಾರೆ. ಇವತ್ತೊಂದಿನ ಬೇಡ ಬಿಡಿಮ್ಮ, ಆರಾಮಾಗಿ ಮಲ್ಕೊಂಡಿರ್ತಾಳೆ, ಈ ಸಮಯದಲ್ಲಿ ಹೋಗಿ ಎಪಿಸೋಡ್ ಚೆನ್ನಾಗಿರಲ್ಲ. ನೋಡು ಅನನ್ಯ, ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬಿಡ. ನೀನು ಅವಳನ್ನ ತುಂಬ ವಹಿಸ್ಕೋಬಿಡ. ಮುಂದೊಂದಿನ ಅವಳು ದೊಡ್ಡ ಮನುಷ್ಯಲಾದರೆ ನೀನು ಅವ್ರ ಮನೆಗೆ ಕೆಲಸದೋಳಾಗ್ತೀಯ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡ, ಎಚ್ಚರ ಇರಲಿ. ನಾನು ಅಂದ್ಕೊಂಡಾಗೆ ಇವಳನ್ನ ಗೆಲ್ಲೋದು ಕಷ್ಟನೇ, ಆದರೆ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀನಿ. ಅಲ್ಲಿವರೆಗೂ ನನಗೆ ಸಂತೋಷ ಬೇಡವಾ? ಅದಕ್ಕೋಸ್ಕರ ಇಂಥ ಟಾರ್ಚರ್ಗಳನ್ನ ಕೊಡೋಕ್ಕೆ ಅವಕಾಶ ಸಿಗ್ತಾನೇ ಇರಲಿ. ಆ
ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇವಾಗ ಏನಾಯ್ತು ಅಂತ ಹೀಗೆ ಕಿರ್ಚಾಡ್ತಿದ್ಯಾ? ಅಲ್ವೇ ಆ ರಾಕೇಶ ಫೋನ್ ಮಾಡಿದ್ರೆ ಮಾತಾಡೋದು ಅಂತ ನೀನು ಹೇಳಿದ ತಕ್ಷಣ ಮಾತಾಡದೆ ಮಾತಾಡಕ್ಕೆ ಶುರು ಮಾಡಿದ ತಕ್ಷಣ ಅಲ್ಲಿ ಇಲ್ಲಿ ಬಾ ಅಂತ ಕರೀತಾನೆ. ಕರೀದೇ ಇರ್ತಾನಾ? ಆಚೆ ತಿಂಗಳು ನಿಂಗೆ ಚೂಡಿದಾರ್ ಕೊಡ್ಸಿದ್ದ ಅವನೇ ತಾನೇ? ಹೋದ ತಿಂಗಳು ಚಪ್ಪಲಿ ಕೊಡ್ಸಿದ್ದು? ಇಷ್ಟೆಲ್ಲ ಸಹಾಯ ಮಾಡಿದವನು ಕರೆದ್ರೆ ಹೋಗಲ್ಲ ಅಂತೀಯಾ? ಏಯ್, ನೀನು ಮಾತಾಡಿದ್ದು, ಅವನ ಜೊತೆ ಓಡಾಡಿದ್ದು, ಅವನ ಜೊತೆ ಸಿನಿಮಾಕ್ಕೆ ಹೋಗಿದ್ದು ಎಲ್ಲ ರೆಕಾರ್ಡ್ ಅವನ ಹತ್ರ ಇದೆ. ಅದನ್ನೆಲ್ಲ ಇಟ್ಕೊಂಡು ನಿಂಗೆ ತೊಂದರೆ ಮಾಡಕ್ಕೆ ಮುಂಚೆ ಅವನ ಕರದಲ್ಲಿ ಹೋಗು, ಅವನು ಹೇಳ್ದಂಗೆ ಕೇಳು, ಇಲ್ಲಾಂದ್ರೆ ಗೊತ್ತಲ್ಲ. ಸೇರಿದ ಸವಿ ಸ್ನೇಹದ